ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಶಶಿ ಸುರೇಶ್. ಈಗ ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೆನ್ನೆ ಇಷ್ಟೊತ್ತುವರೆಗೆ ಸ್ವಲ್ಪ ಕೆಲಸ ಮತ್ತೆ ಇರ್ತದಲ್ಲ ಮಾತುಕತೆ ಎಲ್ಲ ಇರುತ್ತೆ ಅಲ್ಲ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈಗ ಈ ಟೈಮಿಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೊಬ್ರು ಕೂತಿದ್ದಾರೆ ನೋಡಿ, ಸುಮ್ಮನೆ ಕೂತ ಅವ್ನು ಬೆಳಿಗ್ಗೆ ಅಂತ ಹೇಳ್ತಿದ್ದಾನೆ ಮತ್ತೆ ವಿಡಿಯೋ ಮಾಡತ್ತೆ ವಿಡಿಯೋ ಮಾಡು ಅಂತ ಅಲ್ವಾ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೇಖನ್ ಮತ್ತೆ ಅವಂತಿಕ ಅಂತಂದ್ರೆ ಒಂದು ಅಕ್ಕ ಅಲ್ಲಿ ಕೂತ್ಕೊಂಡು, ನಾದಿನಿಗೆ ಎರಡು ಮಕ್ಕಳು, ಒಬ್ಬ ಇವನು ಮತ್ತೆ ಅವಂತಿಕ, ಅವಳು ದೊಡ್ಡವಳು, ಇವನು ಸಣ್ಣವನು ಅಭಿರಾಜ್ ಅಲ್ವಾ. ಫುಲ್ ಜೋರು ಬಿಟ್ಟಿದ್ದಾರೆ, ಸೆಕೆ ಇದೆ ಇಲ್ಲಿ, ದೇವ್ತಾ ಇದ್ದಾನೆ. ಅಲ್ಲಿ ಕುಡ್ದ ಅಲ್ಲ ಅಯ್ಯ ಅಲ್ಲಿ ಕರಿತಾ ಬನವಾ ನೋಡ ಎಲ್ಲಿ ಬರ್ಬೇಕು? ಏನು 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 ಬೇಕು? ಹಾಯ್ ಹೇಳು, ಹಾಯ್ ಹೇಳು, ಹಾಯ್ ಹೇಳ್ಬೇಕು ಅವ್ರೆಲ್ಲ. ಹೇಗಿದ್ದೀರಾ ಅಂತ ಕೇಳು. ಹೇಗಿದ್ರೆ ಎಲ್ಲಾರು ಅಂತ ಕೇಳು. ಕೇಳು ಇಲ್ಲೆಲ್ಲ ಟೀ ಕುಡಿಯೋ ಬ್ಯುಸಿಯಲ್ಲಿ ಇದ್ದಾರೆ. ಎಂತ ತಿಂಡಿ? ಪಾನಿಪುರಿ, ವಡೆ ಮಸಾಲ. ಇದೊಂದು ಸ್ವೀಟ್ ಅಂತ ಮಿಲ್ಕ್ ಕೇಕ್. ಎಂತ ಮಿಲ್ಕ್ ಕೇಕ್? ಮಿಲ್ಕ್ ಕೇಕ್, ಇದೊಂದು ಮಿಲ್ಕ್ ಕೇಕ್ ಅಂತ ತುಂಬಾ ಚೆನ್ನಾಗಿದೆ. ಇವರು ಅವಂತಿಕ ಅವಸ್ಕೊಳ್ತಿದ್ದಾರೆ. ತಗೊಬಂದ ತಿಂಡಿ ಚೆನ್ನಾಗಿದೆ. ನಾವಿನ್ನು ಟೀ ಕುಡ್ಕೊಳ್ತೇವೆ. ಈಗ ನಾನು ನನ್ನ ಮಾವನ ತೋರಿಸ್ತೀನಿ. ಇಲ್ಲಿ ಕೂತಿದ್ದಾರೆ ನೋಡಿ, ಇವರು ನಮ್ಮ ಮಾವ. ಅವರಿಗೆ ಟೀ ಎಲ್ಲ ಕುಡಿದು ಬಿಟ್ಟು ಕುತ್ಕೊಂಡಿರೋದು ಬಜಾರಿಗೆ, ಅಂಗಡಿಗೆ. ಬಜಾರ್ ಅಂತ ಹೇಳಿದ್ರೆ ಅಂಗಡಿಗೆ ಹೋಗಕ್ಕೆ ಈಗೆಲ್ಲ ತಯಾರಾಗ್ಬಿಟ್ಟು ಕೂತಿದ್ದಾರೆ. ತೆಗಿಬಹುದು, ಇದು ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಜಾಗ ಇದೆ. ಇಷ್ಟು ಇಷ್ಟು ಗಾರ್ಡನ್ ಎಲ್ಲ ಮಾಡಿದ್ದಾರೆ. ಗಾರ್ಡನ್ ಮತ್ತೆ ಇಷ್ಟು ಗಾರ್ಡನ್ ಮತ್ತೆ ಅಲ್ಲೊಂದು ಸಣ್ಣದೊಂದು ಟ್ಯಾಂಕಿ ಗಿಡಗಳಿಗೆ ನೀರ್ ಹಾಕಕ್ಕೆಲ್ಲ. ಅತ್ತೆ ಇಲ್ಲ ಇಲ್ಲೆಲ್ಲ ಟೀ ಈಗ ಕ್ಯಾರ ಮಾಡ್ತಾ ಕೂತಿದ್ದಾರೆ. ಈಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳಿ ನಾಲ್ಕು ಮಕ್ಳಿದ್ದಾರೆ ಅಲ್ಲಿ. ನಾದಿನದ ಎರಡು ಮಕ್ಳಿದ್ದಾರೆ ಮತ್ತೆ ನಮ್ದು ಎರಡು ಮಕ್ಳಿದ್ದಾರೆ. ನಾಲ್ಕು ಮಕ್ಳು ಇಕ್ಕಿ ಸೇರ್ಕೊಂಡು ಈಗ ಆಟ ಆಡ್ತಿರೋದು ಇಲ್ಲಿ. ನಮ್ಮ ಅತ್ತೆ ನೋಡಿ ಅಲ್ಲಿ, ಅತ್ತೆ ಈಗ ತಲೆ ಬಸ್ತಾ ಇದ್ದಾರೆ. ಈಗ ಸ್ವಲ್ಪ ಹೊತ್ತು ಮಲಗಿದ್ರು, ಹಂಗೆ ಎದ್ದು ಬಿಟ್ಟು ಟೀ ಎಲ್ಲ ಕುಡಿದು ಈಗ ತಲೆ ಬಸ್ತಾ ಇರೋದು. ಯಾರಿದ್ದಿಲ್ಲ ಅಲ್ಲ ಬೇಕಂದ್ರೆ ಅರಿದಿ.
ರಾತ್ರಿ ಡಿನ್ನರಿಗೆ ಈಗ ಪುಲಾವ್ ಮಾಡ್ಕೊಳ್ಳೋಣ ಅಂತೇಳಿ ಈಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ಮತ್ತು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದಾರೆ. ಮತ್ತು ಈ ಮಸಾಲೆ ಏನು ಅಂತೇಳಿದರೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಚಕ್ಕೆ, ಲವಂಗ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಮತ್ತು ಈ ಈರುಳ್ಳಿ ಜೊತೆ ಕೊತ್ತಂಬರಿ ಸೊಪ್ಪನ್ನ ಹಂಗೇ ಕಟ್ ಮಾಡಿ ಸಣ್ಣದ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದಾರೆ. ಇದು ಎಲ್ಲ ಮಸಾಲೆಗಳು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನಾವು ಮಸಾಲೆ ಫ್ರೈ ಆದಮೇಲೆ ಒಂದು ಪರಿಮಳ ಬರುತ್ತಲ್ಲ, ಅಲ್ಲಿವರೆಗೆ ನಾವು ಫ್ರೈ ಮಾಡಬೇಕು. ಅತ್ತೆ ಮಾಡುವ ಪುಲಾವ್ ಅಂತೂ ಸೂಪರಾಗಿರುತ್ತೆ. ಅವರು ಸ್ವೀಟ್ ರೆಸಿಪಿನೂ ಮಾಡ್ತಾರೆ, ಅದನ್ನು ಚೆನ್ನಾಗಿರುತ್ತೆ. ಮತ್ತು ಈ ಪುಲಾವ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಅಡಿಗೆನೂ ಚೆನ್ನಾಗಿದೆ ನಮ್ಮ ಅತ್ತೆದು. ಇಲ್ಲಿ ಅಕ್ಕಿನೂ ತೊಳೆದು ಇಟ್ಕೊಂಡಿದ್ದಾರೆ. ಒಂದು 20 ನಿಮಿಷ ಅಕ್ಕಿನ ತೊಳೆದು ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಪುಲಾವು. ಮತ್ತು ಇಲ್ಲಿ ವೆಜಿಟೇಬಲ್ನು ಇಟ್ಕೊಂಡಿದ್ದಾರೆ ಕ್ಲೀನ್ ಮಾಡಿಬಿಟ್ಟು. ಇಷ್ಟು ಮಸಾಲೆ ಫ್ರೈ ಆಗಬೇಕು. ಫ್ರೈ ಆದರೆ ನಮಗೆ ಗೊತ್ತಾಗುತ್ತೆ ಸೈಡಲ್ಲೆಲ್ಲ ಎಣ್ಣೆ ಬಂದು ನಿಂತ್ಕೊಂಡಿರುತ್ತಲ್ವಾ, ಅಲ್ಲಿವರೆಗೆ ನಾವು ಈ ಒಂದು ಮಸಾಲನ ಫ್ರೈ ಮಾಡಿದರೆ ಪುಲಾವ್ ಸೂಪರಾಗಿರುತ್ತೆ ಅಂತ ಅತ್ತೆ ಹೇಳ್ತಾರೆ. ಒಂದು ತೆಂಗಿನಕಾಯಲ್ಲಿ ಅರ್ಧ ತೆಂಗಿನಕಾಯಿನ ತುರಿದು ಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಒಂದು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಯಾಕೆ ಅಂತೇಳಿದ್ರೆ ಈ ಕಾಯಿದು ಹಾಲು ತೆಗಿಯೋಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಪುಲಾವ್ಗೆ ಟೇಸ್ಟ್ ಬರೋದು ಎಲ್ಲಿ ಅಂತೇಳಿದ್ರೆ ಈ ಕಾಯಿ ಹಾಲು ಹಾಕ್ತಾರಲ್ಲ ಅಲ್ಲಿ ಈ ಪುಲಾವ್ಗೆ ಟೇಸ್ಟ್ ಬರೋದು. ಇದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಈ ಕಾಯಿ ಹಾಲನ್ನ ರೆಡಿ ಮಾಡ್ಕೋಬೇಕು. ಮಾತ್ರ ಕಾಯಿನ ಚೆನ್ನಾಗಿ ನೈಸ್ ಆಗೋವರೆಗೆ ನಾವು ಗ್ರೈಂಡ್ ಮಾಡ್ಕೋಬೇಕು. ಅರ್ಧಂಬರ್ಧ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟು ಕಾಯಿ ಹಾಲು ಸಿಗಲ್ಲ. ಈಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ತಾರೆ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಾಯಿ ಹಾಲು ತೆಗೆದ್ಬಿಟ್ಟು ಇಷ್ಟು ಕಾಯಿ ಹಾಲು ಇಟ್ಕೊಂಡಿದ್ದಾರೆ. ಈಗ ಇಲ್ಲಿ ವೆಜಿಟೇಬಲ್ನೂ ಈ ಮಸಾಲೆ ಜೊತೆನೆ ಹಾಕಿದ್ದಾರೆ. ಈ ವೆಜಿಟೇಬಲ್ನೂ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಒಂದ್ಸಲ ಫ್ರೈ ಆಗಬೇಕು. ಅದುವರೆಗೇನು ಫ್ರೈ ಮಾಡ್ತಾನೆ ಇರ್ತಾರೆ. ನಮ್ಮ ಅತ್ತೆಗೆ ಎಲ್ಲದನ್ನು ಚೆನ್ನಾಗಿ ಫ್ರೈ ಆಗಬೇಕು, ಆದ್ರೇ ಅದು ಒಂದು ಸಮಾಧಾನ ಅಂತ ಹೇಳ್ತಾರೆ ನೋಡಿ ಆ ಥರ. ಮತ್ತು ಸ್ವಲ್ಪ ಉಪ್ಪನ್ನು ಅದ್ರ ಜೊತೆನೆ ಹಾಕ್ಬಿಟ್ಟು ಫ್ರೈ ಮಾಡ್ತಾರೆ. ಈ ವೆಜಿಟೇಬಲ್ ಎಲ್ಲ ನಾವು ಒಂದ್ಸಲ ಇದರಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈ ಎಣ್ಣೆದು ಎಲ್ಲ ಮಸಾಲೆಗಳು ಈ ವೆಜಿಟೇಬಲಿಗೆ ಇಟ್ಕೊಂಡಿರ್ತಲ್ಲ ಅದೊಂಥರ ಟೇಸ್ಟ್ ಇರುತ್ತೆ. ನಾವೆಲ್ಲ ಏನು ಮಾಡ್ತೀವಿ, ಅರ್ಧಂಬರ್ಧ ಫ್ರೈ ಮಾಡಿಬಿಟ್ಟು ಮತ್ತೆ ಅಕ್ಕಿ ಅಂಥದ್ದೆಲ್ಲ ಹಾಕ್ಬಿಟ್ಟು ಒಟ್ಟಾರೆ ಒಂದು ಪುಲಾವ್ ಮಾಡಿಬಿಡ್ತೀವಿ. ಇಲ್ಲಿ 2 ಟೊಮೆಟೊನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಇಷ್ಟು ಈ ಎಲ್ಲ ಮಸಾಲೆಗಳು ಇಷ್ಟು ಫ್ರೈ ಆಗಿದೆ. ಈಗ ಈ ಫ್ರೈ ಆಗಿದ್ದು ವೆಜಿಟೇಬಲ್ ಮತ್ತು ಈರುಳ್ಳಿ ಮತ್ತು ಚಕ್ಕೆ ಲವಂಗದ ಪೇಸ್ಟ್ ಎಲ್ಲ ಉಂಟಲ್ಲ ಅದಕ್ಕೆ ಈ ಗ್ರೈಂಡ್ ಮಾಡಿದ ಟೊಮೆಟೊನು ಹಾಕ್ಕೊಳ್ತಾರೆ. ಟೊಮೆಟೊ ಹಾಕಿದ್ಮೇಲೆ ತಿರ್ಗಾ ಒಂದ್ಸಲ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾರೆ. ಟೊಮೆಟೊದು ಹಸಿ ವಾಸನೆ ಹೋಗ್ಬೇಕು ಅಂತೇಳಿ ತಿರ್ಗಾ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾರೆ. ಈಗ ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಡಿದ್ದಾರೆ. ಈಗ ಅದು ಟೊಮೆಟೊ ಪೇಸ್ಟ್ ಎಲ್ಲ ಮಸಾಲೆಗಳಿಗೆ ಮಿಕ್ಸ್ ಆದಮೇಲೆ ಒಂದು 2-3 ಸೆಕೆಂಡ್ ತನಕ ಅವರು ಅದನ್ನು ಫ್ರೈ ಮಾಡ್ತಾರೆ. ಮತ್ತು ಈ ನಾವು ಕಾಯಿ ಹಾಲು ತೆಗೆದಿಟ್ಟಿರ್ತೀವಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಳ್ತಾರೆ. ಈಗ ಕಾಯಿ ಹಾಲು ಹಾಕಿದ್ರಲ್ಲ, ಈಗ ಅಕ್ಕಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಹಾಕಿ ಅಕ್ಕಿ ಮತ್ತು ಕಾಯಿ ಹಾಲು ಜೊತೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನೊಂದು 5 ಬೇಕೆ ಬಿಟ್ಟರಾಯಿತು. ನಾವು ಈ ಕಡೆ ಸ್ಟವಲ್ಲಿ ಬಿಸಿನೀರು ಇಟ್ಟಿದ್ದೀವಲ್ಲ, ಬಿಸಿನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದ ಮೇಲೆ ಮತ್ತೆ ನಾವು ಇದನ್ನು ಆ ನೀರನ್ನ ಈ ಅಕ್ಕಿಗೆ ಹಾಕ್ಕೋಬೇಕು. ನಾವು ತಣ್ಣೀರು ಹಾಕ್ಬಾರ್ದು, ತಣ್ಣೀರು ಹಾಕಿದರೆ ಅನ್ನ ಪುಲಾವ್ ಆದಮೇಲೆ ಅಂಟ್ಕೊಂಡ್ಬಿಡ್ತದೆ, ಅದಕ್ಕೋಸ್ಕರ ತಣ್ಣೀರು ಹಾಕಲ್ಲ. ನಾವು ಚೆನ್ನಾಗಿ ಕುದಿತಾ ಇರಬೇಕು ನೀರು, ಅದನ್ನು ಇದಕ್ಕೆ ಹಾಕಿದರೆ ಅನ್ನ ಬಿಡಿ ಬಿಡಿಯಾಗಿ ಬರ್ತದೆ ಅಂತ ಹೇಳ್ತಾರೆ ಅತ್ತೆ. ಅದೇನೋ ಗಾರ್ಡನಲ್ಲಿ ಒಂದು ಪರಿಮಳವಾದ ಒಂದು ಸೊಪ್ಪೇನಿತ್ತು ಅದನ್ನು ತಂದುಬಿಟ್ಟು ಈ ಪುಲಾವ್ಗೆ ಹಾಕ್ಕೊಂಡಿದ್ದಾರೆ. ಚೆನ್ನಾಗಿದೆ, ಪರಿಮಳ ಅಂತೂ ಸೂಪರಾಗಿದೆ. ಬಿರಿಯಾನಿಯಲ್ಲ ಅಂತೇನೆ ಹೇಳಿದ್ರಪ್ಪ, ನಮಗೆ ಅಷ್ಟು ಗೊತ್ತಾಗಿಲ್ಲ ಅದು. ಈಗ ನಮಗೆ ಗೊತ್ತಾಗುತ್ತೆ ಇದು ಒಂದು ಸಣ್ಣದಾಗಿ ಒಂದು ಕುದಿ ಬರೋ ಥರ ಆಗುತ್ತಲ್ಲ, ಅಲ್ಲಿವರೆಗೆ ನಾವು ಇದನ್ನು ಬೇಯಿಸೋಣ. ಈಗ ಏನಂತೇಳಿದ್ರೆ ಈ ಕಾಯಿ ಹಾಲು ಕರೆಕ್ಟಾಗಿ ಈ ಅನ್ನಕ್ಕೆ ಇಟ್ಕೊಳ್ತದೆ ಅಷ್ಟೇ, ಮತ್ತು ಈ ತುಂಬ ಅನ್ನೇನು ಬೇಯಲ್ಲ. ಅನ್ನ ಬೇಯಬೇಕಾದ್ರೆ ನಾವು ಬಿಸಿನೀರು ಹಾಕಲೇಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಈ ಪುಲಾವ್ ಅಂತೂ. ನಾವು ಮಾಡ್ತೀವಲ್ಲ ಮಾಮೂಲಿ ಹೆಂಗೆ ಅಂತೇಳಿದ್ರೆ, ಈರುಳ್ಳಿ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಅದೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೊಂಡ್ಬಿಟ್ಟು ಒಂದು ಮಸಾಲೆ ಮಾಡ್ತೀವಲ್ಲ,
ಅದೇ ಬೇರೆ ಟೇಸ್ಟ್ ಇರುತ್ತೆ. ಈ ಒಂದು ಮಸಾಲದ ಟೇಸ್ಟ್ ಪುಲಾವ್ದು ಟೇಸ್ಟೇ ಬೇರೆ ಇರುತ್ತೆ, ಮಸಾಲದ ಟೇಸ್ಟೂ ಬೇರೆ ಇರುತ್ತೆ. ಈಗ ಸಣ್ಣದಾಗಿ ಒಂದು ಕುದಿ ಬರ್ತಾ ಇದೆಯಲ್ಲ, ಈಗ ಈ ಥರ ಕುದಿ ಬಂದ ಮೇಲೆ ನಾವು ಇನ್ನು ಬಿಸಿ ಅಂತಂದರೆ ಕುದಿಯೋ ನೀರು ಹಾಕಬೇಕು, ಉಗುರು ಬಿಸಿ ನೀರು ಅಂಥದ್ದೆಲ್ಲ ಹಾಕಕ್ಕೆ ಹೋಗ್ಬಾರ್ದು. ಈಗ ನೋಡಿ ನೀರು ಇಟ್ಟಿದಾರಲ್ಲ, ಇದು ಚೆನ್ನಾಗಿ ಒಂದು ಕುದಿ ಬರ್ತದೆ. ಈಗ ಬಂದಮೇಲೆ ಈ ಅನ್ನ ಅಕ್ಕಿಗೆ ಹಾಕ್ಕೊಂಡ್ರೆ ಆಯಿತು. ಅವ್ರು ಅಂದಾಜು ಮಾಡಿಬಿಟ್ಟು ನೀರಿಟ್ಟಿದ್ದಾರೆ. ಈಗ ಅದೇ ಎರಡು ಗ್ಲಾಸಿಗೆ ನಾಲ್ಕು ಗ್ಲಾಸ್ ಹಂಗೆ ಆ ಥರನೇ ಅಂದಾಜು ಮಾಡಿಬಿಟ್ಟು ನೀರು ಕುದಿಯೋಕ್ಕೆ ಇಟ್ಕೊಂಡಿದ್ದಾರೆ. ಈಗ ನೋಡಿ ಸೈಡಲ್ಲೆಲ್ಲ ಚೆನ್ನಾಗಿ ಅನ್ನ ನೀರು ಕುದೀತಾ ಬಂತಲ್ಲ, ಈಗ ಕುದಿತಿರೋ ನೀರನ್ನ ತಿರ್ಗ ಈ ಅಕ್ಕಿಗೆ ಹಾಕ್ಕೊಂಡ್ರಿ. ಈಗ ಅಕ್ಕಿಗೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಲಸ್ಟಿಗೆ ಇವ್ರು ಏನು ಮಾಡ್ತಾರೆ, ಖಾರ ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆನ ಹಾಕೊಳ್ತಾರೆ. ಆದರೆ ಇವತ್ತು ಸಕ್ಕರೆ ಹಾಕ್ಕೊಂಡಿಲ್ಲ, ಮಕ್ಕಳಿಗೆ ತುಂಬ ಖಾರ ಆಗ್ಬಿಡ್ತಾನೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಇವತ್ತು ಸೈಡಿಗೆ ಕಚ್ಚಂಬರ ಏನೋ ಮಾಡಿದ್ದಾರೆ. ಮತ್ತು ಮಧ್ಯಾಹ್ನದುಂಟು, ಸುಮಾರಷ್ಟು ಮಧ್ಯಾಹ್ನ ಅಡುಗೆ ಮಾಡಿದ್ದು ಬಾಕಿ ಇದೆ. ಅದಕ್ಕೆ ಇವತ್ತು ಸ್ವಲ್ಪ ಪುಲಾವ್ ಮಾಡೋಣ ಅಂಥೇಳಿ, ಟೇಸ್ಟ್ ಯಾವ ಥರ ಇದೆ ನೋಡೋಣ, ಸ್ವಲ್ಪ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಣ ಅಂಥೇಳಿ ಈಗ ರಾತ್ರಿ ಡಿನ್ನರಿಗೆ ಸ್ವಲ್ಪ ಪುಲಾವ್ ಮಾಡ್ತಾ ಇದ್ದೀವಿ. ಈಗ ನಮಗೆ ಯಾರಾದರೂ ಜೊತೆಗಿದ್ದರೆ ಅಡುಗೆ ಮಾಡೋಕ್ಕೆಲ್ಲ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ. ಈಗ ನಾವು ಮನೆಯಲ್ಲಾದರೆ ಒಬ್ಬೊಬ್ಬರೇ ಅಡುಗೆ ಮಾಡೋದು, ಮಕ್ಕಳಿಗೆ ಗಂಡನಿಗೆಲ್ಲ ಬಡಿಸಿ ಅದು ದಿನ ಇದ್ದಿದೆ ಅಲ್ವಾ. ಆದರೆ ಇಲ್ಲಿ ಅತ್ತೆ ಮಾವ ಅವ್ರ ಜೊತೆಲ್ಲ ಒಂದು ಅಡುಗೆ ಮಾಡಿ ಊಟ ಮಾಡ್ತೀವಿ, ಏನೋ ಒಂದು ಖುಷಿ ಇರುತ್ತೆ. ಅದಕ್ಕೆ ಮಧ್ಯಾಹ್ನ ಬೇರೆ ಅಡುಗೆ ಮಾಡ್ಕೊಂಡಿದ್ವಿ, ಸಂಜೆನೂ ಬೇರೆ ಅಡುಗೆ ಮಾಡ್ತಿದ್ದೀವಿ. ಇದು ನನಗೆ ನನ್ನ ಮಗಳಿಗೆ ಮತ್ತು ಅಭಿರಾಜ್ ಇದ್ದಾನಲ್ಲ ಅವನಿಗೆ ತುಂಬ ಇಷ್ಟ ಈ ಪುಲಾವು. ಈಗ ಪುಲಾವು ರೆಡಿ ಆಯಿತು. ಪುಲಾವು ರೆಡಿ ಆದಮೇಲೆ ಇಲ್ಲಿ ಕಚ್ಚಂಬರ್ ಮಾಡಿ ಇಟ್ಟಿದ್ದಾರೆ. ಮತ್ತು ಮಧ್ಯಾಹ್ನದ ಸುಮಾರು ಅಷ್ಟೇ ನೋಡಿ, ಇಷ್ಟೆಲ್ಲ ಮಧ್ಯಾಹ್ನದ ಅಡುಗೆ ಇದೆ. ಚಪಾತಿ ಇದೆ, ಮತ್ತು ಹುರುಳಿಕಾಳು ಕಾಳು ಪಲ್ಯ ಇದೆ, ಪಾಯಸ ಇದೆ, ಮತ್ತು ಇನ್ನೇನು ಇಷ್ಟು ಅಡುಗೆ ಇನ್ನೂ ಬಾಕಿ ಇದೆ. ಅದಕ್ಕೆ ಬೇಕಾಗಿ ಸ್ವಲ್ಪ ಪುಲಾವ್ ಮಾಡ್ಕೊಂಡಿದ್ದೀವಿ. ಇನ್ನು ನಾವೀಗ ಡಿನ್ನರ್ ಮಾಡ್ಕೊಳ್ತೀವಿ. ಡಿನ್ನರ್ ಇವರು ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ದು ತಾಯಿ, ಆಗ್ಲೇ ತಂದೆನ ತೋರಿಸಲ್ಲ, ಇವರು ತಾಯಿ. ಇಷ್ಟು ಕೆಲಸದಲ್ಲಿದ್ರು ಈಗ ಬಂದು ಪಕ್ಕದಲ್ಲಿ ಕುತ್ಕೊಂಡಿದ್ದಾರೆ. ತಾಯಿ ಮಾಡ್ತಾರೆ ನೋಡಿ ಎಲ್ಲರಿಗೂ. ನೀ ಬರಲ್ವಾ ನಮ್ ಜೊತೆ? ಮತ್ತೆ ನೀನ್ ಎಂತ ಇಲ್ಲಿ ಕುತ್ಕೊಂಡಿದ್ಯಾ? ನೀನಿಲ್ಲಾಂದ್ರೆ ಮಡಿಕೇರಿ ಬರ್ಬೇಕಾಗುತ್ತೆ ಈಗ. ನಿನಗೆ ಬರ್ತೀಯ ನಿನ್ನೆ ಬಿಟ್ಟೋಗ್ಲ? ಹಿಂದ್ಗಡೆ ಬಾ, ಹಿಂದ್ಗಡೆ ಕಟ್ ಮಾಡ. ಊಟ ಎಲ್ಲ ಮಾಡಿ ಆಗಿ ಮತ್ತೆ ಎಲ್ಲರೂ ಒಂದ್ಸಲ ವಾಕೆಲ್ಲ ಹೋಗಿಬಿಟ್ಟು ಬಂದ್ವಿ. ಇಲ್ಲೇ ಈಗ ಟೌನಲ್ಲಾದ್ರೆ ನೋಡಿ, ರಾತ್ರಿ ಆದರೂ ವಾಕಿಗೆ ಹೋಗ್ಬೋದು. ನಮ್ಮಲ್ಲಿ ಮಡಿಕೇರಿಲ್ಲಾದ್ರೆ 6 ಗಂಟೆ ಮೇಲೆ ನಾವು ಎಲ್ಲಿಗೂ ಹೋಗೋಕ್ಕಾಗಲ್ಲ. ಹಂಗೆ ಈಗ ವಾಕಿಗೆಲ್ಲ ಹೋಗ್ಬಿಟ್ಟು ಬಂದುಬಿಟ್ಟು ಅಭಿರಾಜ್ ಈಗ ನಿದ್ರೆ ಬರ್ತಾ ಇದೆ. ಹಸ್ಬೆಂಡ್ ಮೇಲೆ ಏನೇನೋ ಹೇಳ್ತಾ ಮಲಗ್ತಾನೆ ಈಗ ಅವನು. ಬಂದಲ್ಲಿಂದ ಅವರೇ ಅವನ್ನ ಟ್ಯೂಷನಿಗೆ ಕರ್ಕೊಂಡು ಹೋಗ್ಬೇಕು, ಟ್ಯೂಷನಿಂದ ರಿಟರ್ನ್ ಮನೆಗೆ ಕರ್ಕೊಬರ್ಬೇಕು, ಮತ್ತು ಎಲ್ಲಿ ಹೋಗೋದಿದ್ರು ಅವರೇ ಆಗಬೇಕು, ಹಸ್ಬೆಂಡೇ ಆಗಬೇಕು. ಈಗ ಅಲ್ಲಿ ಅವರಿಬ್ಬರಳು ಕೂತ್ಕೊಂಡು ಏನೋ ಮಾತಾಡ್ತಾ ಇದ್ದಾರೆ. ಅವನಂತೂ ಕ್ಯೂಟ್ ಕ್ಯೂಟ್ ಆಗಿ ಏನೆಲ್ಲ ಕೇಳ್ತಾರೆ ಅವ್ರ ಹತ್ರ ಕ್ವಶನ್. ಆಗ ಇವರು ಏನೇನೋ ಹೇಳ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ನಾನೀಗ ವಾಯ್ಸ್ ಅವ್ರು ಮಾತಾಡೋ ವಾಯ್ಸ್ ಯಾಕೆ ಕಟ್ ಮಾಡಿದ್ದು ಅಂತ ಹೇಳಿದರೆ, ಅಲ್ಲಿ ಟಿ ವಿ ಹಿಂದ್ಗಡೆ ಬರ್ತಿದೆ, ಮತ್ತು ಮನೆ ಫುಲ್ ಸೌಂಡ್ ಬರ್ತಾ ಇದೆ, ಅವನು ಏನು ಹೇಳ್ತಾನೆ ಅಂತಲೂ ಕೇಳೋದಿಲ್ಲ. ಅದಕ್ಕೋಸ್ಕರ ಈಗ ಅವರು ಮಾತಾಡುವಂಥ ವಾಯ್ಸನ್ನ ಈಗ ಕಟ್ ಮಾಡಿದ್ದೀನಿ. ಅವ್ರ ಬಾಯಿಗೆಲ್ಲ ಕೈ ಹಾಕ್ಬಿಟ್ಟು ಏನೆಲ್ಲ ಮಾಡ್ತಿದ್ದೀನಿ. ಅವ್ರದ್ದು ಕೂದಲು ಒಂದ್ಸಲ ಕಟ್ ಮಾಡಿ ಎಲ್ಲ ಆಯಿತು,
ಕಟ್ ಮಾಡಲ್ಲ ಆದ್ಮೇಲೆ ಈಗ ಅವ್ರ ಮೈಯಲ್ಲಿ ಬಿದ್ಕೊಂಡು ಈಗ ಮಾಮ ದೊಡ್ಡ ಮಾವಲ್ಲ ಹಂಗಾಗಿ ಏನೇನೋ ಆಟ ಆಡ್ತಾ ಇದ್ದಾನೆ. ಈಗ ಅವರ ಅಮ್ಮ ಬಂದ್ಬಿಟ್ಟು ಹೇಳಿದ್ರು ಬಾ ಮನೆಗೆ ಹೋಗು ಅಂತ, ಆದರೆ ಅಮ್ಮನ ಜೊತೆ ಹೋಗಿಲ್ಲ, ನಾನು ಇವತ್ತು ಇಲ್ಲೇ ಉಳಿತೀನಿ ಅಂತೇಳಿ ತಮ್ಮನು ಮತ್ತು ಅಕ್ಕನು ಇವತ್ತು ಇಲ್ಲೇ ಅತ್ತೆ ಮನೇಲೇ ಇದ್ದಾರೆ. ಇಲ್ಲಾದರೆ ಅವರು ಅವರ ಅಮ್ಮ ಪಪ್ಪ ಡ್ಯೂಟಿ ಬಿಟ್ಟು ಬಂದಮೇಲೆ ಅಲ್ಲಿ ಮನೆಗೆ ಹೋಗ್ತಾರೆ. ಇವತ್ತು ನಾವೆಲ್ಲ ಇದ್ದೀವಲ್ಲ ಅದರಿಂದ ಎಲ್ಲಿಗೂ ಹೋಗಿಲ್ಲ ಇವತ್ತು ಇಲ್ಲೇ. ಅದಕ್ಕೀಗ ಇನ್ನು ಅವನ್ನ ಸ್ವಲ್ಪ ಮೈಯೆಲ್ಲ ತೊಳೆಸ್ಬಿಟ್ಟು ಮತ್ತೆ ಇನ್ನು ಅವನ್ನ ಮಲಗಿಸೋದಿನ್ನು. ಓಕೆ ಸ್ನೇಹಿತರೆ, ನಾನು ಇವತ್ತು ಈ ಒಂದು ಫ್ಯಾಮಿಲಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್ ಬಾಯ್.